ಎಸ್, ತುಮಕೂರು ದಿನದಿಂದ ದಿನಕ್ಕೆ ಸ್ಮಾರ್ಟ್ ಆಗ್ತಾ ಇರೋದು ಮಾತ್ರವಲ್ಲ, ಸ್ಮಾರ್ಟ್ ಆಗಿದ ತಕ್ಷಣಕ್ಕೆ ತುಮಕೂರಿನಲ್ಲಿ ವಿಭಿನ್ನ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿಭಿನ್ನ ಬಗೆಯಾದಂಥ ಒಂದು ಮನರಂಜನೆ ಕಾರ್ಯಕ್ರಮಗಳಾಗಿರ್ಬೋದು, ತುಮಕೂರು ಒಟ್ಟಾರೆಯಾಗಿ ಬ್ಯುಸಿ ಆಗ್ತಾ ಇದೆ. ಯಾಕಂದರೆ ತುಮಕೂರು ಸ್ಮಾರ್ಟ್ ಆಗ್ತಾ ಇದೆ, ಅದರ ಜೊತೆಗೆ ಅದನ್ನು ಸ್ಮಾರ್ಟಾಗಿ ಬಳಸ್ಕೊಳ್ಳುವಂತಹ ಒಂದು ಕಲೆ ಏನಿದೆ ಇಲ್ಲಿನ ಜನರಿಗೆ ತುಂಬ ಅಭಿವ್ಯಕ್ತವಾಗಿ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ನಾನು ಯಾಕೆ ಈ ವಿಷಯವನ್ನು ಪೇಟಿಕೆ ಆಗ್ತಾ ಇದ್ದೀನಿ ಅಂದರೆ, ಇತ್ತೀಚೆಗಷ್ಟೇ ತುಮಕೂರಿನಲ್ಲಿ ದಸರಾ ಕಾರ್ಯಕ್ರಮ ನಡೀತು, ಅದಾದ ನಂತರದಲ್ಲೇ ತುಮಕೂರಿನಲ್ಲಿ ಇನ್ನೊಂದು ಈವೆಂಟ್ ಆಗ್ತಾ ಇದೆ. ಆ ಮೂಲಕ ತುಮಕೂರು ಜನತೆಯ ಮನರಂಜನೆಯನ್ನು ಇನ್ನಷ್ಟು ಹೆಚ್ಚು ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದೆ. ಏನಂದರೆ, ಇದೇ ತಿಂಗಳ 27, 28, 29ರಂದು ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಆಯೋಜನೆ ಆಗ್ತಿದೆ. ಇಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೀತಾ ಇದ್ದು, ಈ ರಾಜ್ಯ ಮಟ್ಟದ ಕ್ರೀಡಾಕೂಟದ ಒಂದು ಏನು ಯಾವ ಥರ ಸಿದ್ಧತೆಗಳು ನಡೀತಾ ಇದೆ ಈ ಒಂದು ವಿಚಾರ ಕುರಿತಲ್ಲಿ ಸಿದ್ಧತೆಯನ್ನು ಪರಿಶೀಲನೆ ಮಾಡೋದಕ್ಕೆ ರಾಜ್ಯಾಧ್ಯಕ್ಷರಾಗಿರುವಂತಹ ಷಡಾಕ್ಷರಿ ಸರ್ ಅವರು ನಮ್ಮ ಜೊತೆಲಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸಿದ್ಧತೆಗಳು ಯಾವ ಥರ ಇದ್ದಾವೆ, ಸಿದ್ಧತೆಗಳು ಯಾವ ಥರ ನಡೀತಾ ಇದೆ, ಯಾವೆಲ್ಲ ರೀತಿಯಾಗಿ ಇವರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಲ್ಲವನ್ನು ಮಾತಾಡಿಸ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೊದಲನೇದಾಗಿ ನಿಮ್ಮ ಅವಧಿಗೆ ಇದು 4ನೇ ಈವೆಂಟ್ ಅಂತ ಹೇಳ್ತಾ ಇದ್ದರು. ಸೊ ಯಾವ ಥರ ಇದೆ ಸರ್ ನಿಮ್ಮ ಸಿದ್ಧತೆ? ವಿಶೇಷವಾಗಿ ರಾಜ್ಯ ಸರ್ಕಾರಿ ನೌಕರ ಕ್ರೀಡಾಕೂಟ ತುಂಬ ಚೆನ್ನಾಗಿ ನಡೀತಾ ಇದೆ. ಹಬ್ಬದ ರೀತಿಯಲ್ಲಿ ನಮ್ಮೆಲ್ಲ ನೌಕರರು ಕೂಡ ವರ್ಷದಲ್ಲಿ ಒಂದೆರಡು ದಿನ ಹೊರಗೆ ಬಂದು ಸಂತೋಷದಿಂದ ತಮ್ಮಲ್ಲಿರುವಂಥ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಸೊ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಆಗಿ ಒಂದೇ ಕಡೆ ಎಂಜಾಯ್ ಮಾಡುವಂಥ ಒಂದು ವೇದಿಕೆ ಇದು. ಮತ್ತು ನಾವೆಲ್ಲ ಕೂಡ ಸ್ನೇಹಿತರು, ಇಲ್ಲಿ ಸರ್ಕಾರಿ ನೌಕರ ಆ ಜಿಲ್ಲೆ ಈ ಜಿಲ್ಲೆ ಅನ್ನುವಂಥದ್ದಿಲ್ಲ, ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಒಂದೇ ಕಡೆ ಸೇರಿ ಒಂದು ಸಂಘಟಿತವಾಗಿರುವಂಥ ಒಂದು ಪ್ರಯತ್ನ ಮಾಡುವಂಥ ಇದು ವೇದಿಕೆ ಅಂತೇಳಿ ನಾವು ಭಾವಿಸ್ತೇವೆ. ಒಟ್ಟಾರೆಯಾಗಿ ನಮ್ಮೆಲ್ಲ ನೌಕರರು ಸಂತೋಷದಿಂದ 2-3 ದಿನಗಳ ಕಾಲ ಈವೆಂಟಲ್ಲಿ ಭಾಗವಹಿಸ್ತಾರೆ. ಒಳ್ಳೆ ಊಟದ ವ್ಯವಸ್ಥೆ ಇರ್ಬೋದು, ಸ್ಪೋರ್ಟ್ಸ್ ವ್ಯವಸ್ಥೆ ಇರ್ಬೋದು, ಆರ್ಗನೈಸೇಷನ್ ಇರ್ಬೋದು, ವಸತಿ ವ್ಯವಸ್ಥೆ ಇರ್ಬೋದು, ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೇವೆ. ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರುಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮ ಗೌರವ ಹೆಚ್ಚಾಗುತ್ತೆ. ಸರ್, ಸರ್ಕಾರಿ ನೌಕರರ ಒಂದು ಸ್ಪಂದನೆ ಯಾವ ಥರ ಇದೆ ಸರ್ ಈ ಒಂದು ಕ್ರೀಡಾಕೂಟಕ್ಕೆ? ಇದು ಯಾವಾಗಲೂ ಕೂಡ ಪ್ರತಿ ಜಿಲ್ಲೆನಲ್ಲಿ ಏನು 540,000 ಜನ ನೌಕರಿದ್ದೇವೆ, ಅದರಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಭಾಗವಹಿಸ್ತಾರೆ. 1,000, 2,000, 3,000 ಎಲ್ಲ ಭಾಗವಹಿಸಲಿ ಪ್ರತಿ ಜಿಲ್ಲೆಯಲ್ಲಿ 300-350-400 ಜನ ಮಾತ್ರ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ. ಅವರು ಮಾತ್ರ ಭಾಗವಹಿಸುವಂಥದ್ದು. ಯಾರು ಜಿಲ್ಲೆಯಿಂದ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಲೇಸ್ ತೊಗೊಂಡಿದ್ದಾರೆ ಇಂಡಿವಿಜುವಲಲ್ಲಿ, ಗ್ರೂಪಲ್ಲಿ ಫಸ್ಟ್ ಪ್ಲೇಸ್ ತೊಗೊಂಡಿರ್ತಾರೆ, ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಸೇರಿ, ಅವರು ಮಾತ್ರ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ನೀವು ಯಾವಾಗಲೂ ಕೂಡ ಟ್ರ್ಯಾಕ್ನಲ್ಲಿ ಫುಲ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಪಥಸಂಚಲನ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅಂದರೆ ಎಲ್ರಿಗೂ ಸಂತೋಷ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಸ್ಪೋರ್ಟ್ಸ್ ಪ್ಲೇಯರ್ ಆಗೋದಕ್ಕಾಗೋದಿಲ್ಲ, ಎಲ್ಲರೂ ಕಲ್ಚರಲಲ್ಲಿ ಬರಲಿಕ್ಕಾಗೋದಿಲ್ಲ, ಕೆಲವರು ಪ್ರೊಫೆಷನಲ್ಲಾಗಿ ಇರ್ತಾರೆ. ಇದೊಂದು ವೇದಿಕೆ, ಅವ್ರಿಗೆ ಒಂದು ವೇದಿಕೆ ಬೇಕಾಗಿರುತ್ತೆ. ಆ ವೇದಿಕೆಯನ್ನು ರಾಜ್ಯ ಸರ್ಕಾರಿ ನೌಕರ ಸಂಘ ಸರ್ಕಾರ ಸಹಯೋಗದೊಂದಿಗೆ ಮಾಡಿಕೊಟ್ಟಿರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸರ್, 27ನೇ ತಾರೀಕು ಆರಂಭ ಆಗ್ತಾ ಇದೆ, ಅವತ್ತು ಬಸ್ಗಳ ವ್ಯವಸ್ಥೆ ಹೇಗೆ, ಶಾಲಾ ಕಾಲೇಜ್ಗಳು ರಜಾನ ಯಾವ ಥರ? ಇಲ್ಲ ಇಲ್ಲ ಇಲ್ಲ, ನಾವು ಯಾವುದೇ ಕೂಡ ರಜಾ ಇಲ್ಲ. ನಾವು ರಜದ ದಿವಸ ಅಂದರೆ 27ನೇ ತಾರೀಕು ಮಾತ್ರ ವರ್ಕಿಂಗ್ ಡೇ ಇದೆ. 27ನೇ ತಾರೀಕು ಈವ್ನಿಂಗ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 28 ಸರ್ಕಾರಿ ರಜಾ, 29 ರಜಾ. ಹಾಗಾಗಿ ಯಾವುದೇ ರಜದ ಸೌಲಭ್ಯಗಳನ್ನು ಕೂಡ ನಾವು ತೆಗೆದುಕೊಂಡಿಲ್ಲ. ನಮ್ಮ ಭಾಗವಹಿಸುವಂಥ ಸರ್ಕಾರಿ ನೌಕರಿಗೆ 27ನೇ ತಾರೀಕು ಬೀದರ್ ಗುಲ್ಬರ್ಗಾದಿಂದ ಬರೋರಿಗೆ ಮಾತ್ರ ಪರ್ಮಿಷನ್ ಇದೆ. ಅಷ್ಟು ಸರ್. ಇದು ಇನಾಗ್ರೇಷನ್ಗೆ ಸಿದ್ದರಾಮಯ್ಯನವರು ಬರ್ತಾರೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ. ಎಸ್ ಸರ್. ಸಮಾರೋಪ ಸಮಾರಂಭಕ್ಕೆ ಯಾರು ಬರ್ತಾರೆ? ಸಮಾರೋಪ ಸಮಾರಂಭ ಅಂತ ಇರೋದಿಲ್ಲ. ಮೊದಲೆಲ್ಲ ಕೂಡ ಪ್ರೈಸ್ ಡಿಸ್ಟ್ರಿಬ್ಯೂಷನ್ನ ಸಮಾರೋಪ ಸಮಾರಂಭ ಅಂತ ಮಾಡ್ತಾ ಇದ್ವಿ, ಈಗ ಅದನ್ನು ಮಾಡ್ತಾ ಇಲ್ಲ. ನಾವು ಓನ್ಲಿ ಏನಂತ ಹೇಳಿದ್ರೆ, ಪ್ರತಿದಿನ ಈವೆಂಟ್ ಮುಗಿದ ಮೇಲೆ ಅಲ್ಲಲ್ಲೇ ವಿಕ್ಟರಿ ಸ್ಟ್ಯಾಂಡಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಥರ್ಡ್ ಪ್ರೈಸನ್ನು ಕೊಟ್ಟು ಕಳಿಸ್ತಾ ಇದ್ದೇವೆ. ಹಾಗಾಗಿ ಸಮಾರೋಪ ಏನಿರೋದಿಲ್ಲ. ಸೊ ಅಲ್ಲಲ್ಲೇ ಪ್ರೈಸ್ ಕೊಡೋದನ್ನೇ ಸಮಾರೋಪವಾಗಿ ಹಿಂದೆ ಮಾಡ್ತಾ ಇದ್ವಿ. ನಮ್ಮಲ್ಲಿ ಏನಾಗುತ್ತೆ, ಭಾನುವಾರ ಆಗಿರೋದ್ರಿಂದ ನೆಕ್ಸ್ಟ್ ಡೇ ಎಲ್ಲ ಹರಿಬಿರಿ ಊರಿಗೆ ಹೋಗ್ಬೇಕಾಗಿರುತ್ತೆ ಟ್ರೈನು, ನಾವು ಕೊಡೋದಕ್ಕೆ ಲೇಟ್ ಆಗುತ್ತೆ, ಅದೇ 2-3 ಅವರ್ಸ್ ಆಗುತ್ತೆ, ಸರಿಯಾಗೋದಿಲ್ಲ. ಯಾರ್ಯಾರು ಈವೆಂಟ್ ಗೆಲ್ತಾ ಹೋಗ್ತಾರೆ ಅವ್ರಿಗೆ ವಿಕ್ಟರಿ ಸ್ಟ್ಯಾಂಡಲ್ಲಿ ಸಮಾರೋಪಕ್ಕಿಂತ ಮುಂಚೆನೇ ಈ ಸಲ ಕೊಡುವಂಥ ಒಂದು ಬದಲಾವಣೆಯನ್ನು ಮಾಡಿದ್ದೇವೆ. ಸರ್, 10,000 ಇದು ಏನು 10,000 ಸ್ಪರ್ಧಾಳುಗಳು ಬರ್ತಾರೆ ಅಂತ ಹೇಳಿ, ಸೊ 10,000 ಸ್ಪರ್ಧಾಳುಗಳಿಗೂ ಯಾವ ಥರ ರಿಜಿಸ್ಟ್ರೇಷನ್ನು ಅದೆಲ್ಲ ಏನು? ಎಲ್ಲ ಆನ್ಲೈನಲ್ಲಿ ರಿಜಿಸ್ಟ್ರೇಷನನ್ನು ಎಲ್ಲ ಕೂಡ ಅವರು ಜಿಲ್ಲೆನಲ್ಲಿ ಗೆದ್ದಾಗ ಸರ್ಟಿಫಿಕೇಟ್ ಎಲ್ಲ ಕೂಡ ಅಪ್ಲೋಡ್ ಮಾಡಿರ್ತಾರೆ. ಆನ್ಲೈನಲ್ಲಿ ಅವ್ರದ್ದು ಅಪ್ಲಿಕೇಶನ್ ಕೂಡ ನಾವು ಡಾಟಾವನ್ನು ಅವ್ರಿಗೆಲ್ಲ ತಿಳಿಸಿದ್ದೇವೆ. ಪ್ರತಿ ಜಿಲ್ಲೆಗೆ ಪ್ರತಿ ನೌಕರು 300-350 ಜನಕ್ಕೂ ಹೋಗಿದೆ. ಅವ್ರ ಸೀರಿಯಲ್ ನಂಬರ್ ಸಮೇತ ಬರುತ್ತೆ, ಆಲ್ಫಾಬೆಟಿಕಲ್ ಇರುತ್ತೆ, ಯಾವ ಇವೆಂಟ್ ಇರುತ್ತೆ. ಆ ರಿಜಿಸ್ಟ್ರೇಷನ್ ಕೌಂಟ್ರಿಗೆ ಆ ಜಿಲ್ಲೆದು ಕೂಡ ನಾವು ಈಗ ರಿಜಿಸ್ಟ್ರೇಷನ್ ಕೌಂಟ್ರ್ ಮಾಡಿದ್ದೇವೆ. ಅಲ್ಲಿ ಹೋಗ್ಬಿಟ್ಟು ಆ ಜಿಲ್ಲೆದನ್ನು ಅವ್ರ ಸೀರಿಯಲ್ ನಂಬರ್ ಮುಂದೆ ಸಿಗ್ನೇಚರ್ ಮಾಡಿ ಒಂದು ಐಡಿ ಕಾರ್ಡನ್ನು ಸ್ಮಾರ್ಟ್ ಕಾರ್ಡನ್ನು ಕೊಡ್ತೇವೆ. ಅದನ್ನು ತೆಗೆದುಕೊಂಡು ಹೋದರೆ ಅವರಿಗೆ ಟೀ ಶರ್ಟು, ಪ್ಯಾಂಟು, ಕ್ಯಾಪ್ಗಳನ್ನು ಮತ್ತೊಂದು ಕೌಂಟ್ರ್ನಲ್ಲಿ ಕೊಡ್ತಾರೆ. ಅದನ್ನು ಸ್ಪೋರ್ಟ್ಸ್ ಆ ಐಡಿ ಕಾರ್ಡನ್ನು ಸ್ಪೋರ್ಟ್ಸ್ ಪರ್ಪಸ್ ಇರ್ಬೋದು, ಊಟದ ಹತ್ರ ಐಡಿ ಕಾರ್ಡ್ಗಳನ್ನು ತೋರಿಸಿ ಆ ಬೆನಿಫಿಟ್ಗಳನ್ನು ವಸತಿ ಕಡೆ ಆ ಬೆನಿಫಿಟ್ಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಎಲ್ಲದೂ ಕೂಡ ಆನ್ಲೈನ್ ಮಾಡಿದ್ದೇವೆ, ನೋ ಆಫ್ಲೈನ್. ಮೊದಲೆಲ್ಲ ಆಫ್ಲೈನ್ ಮಾಡ್ತಿದ್ವಿ, ಎಷ್ಟು ಸಂಖ್ಯೆ ಅಂತ ಗೊತ್ತಾಗ್ತಿರಲಿಲ್ಲ, ಈಗ ಸಂಖ್ಯೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ನಮಗೆ ಇದನ್ನು ಕರಾರುವಕ್ಕಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಆಗಿದೆ. ಯಾರು ಆನ್ಲೈನಲ್ಲಿ ಎನ್ರೋಲ್ ಮಾಡಿರ್ತಾರೆ ಅವರಿಗೆ ಮಾತ್ರ ಈ ಈವೆಂಟ್ನಲ್ಲಿ ಭಾಗವಹಿಸುವ
ಸಾಧಿಸುವಂಥ ಅವಕಾಶ. ಅದರಲ್ಲೂ 1% ಸಮಥಿಂಗ್ ಏನೋ ವ್ಯತ್ಯಾಸಗಳಿರ್ತದೆ, ಕೆಲವರು ಬರ್ತಾರೆ ನಾವು ಮಾಡಲಿಕ್ಕೆ ಆ ಥರದ್ದು ಹೇಳ್ತಾರೆ, ನಾವು ಅದ್ಯಾವುದೂ ಕೂಡ ಅಲೋವನ್ನು ಮಾಡೋದಿಲ್ಲ. ಈಗಾಗಲೇ ಕಳೆದ ವರ್ಷಗಳಿಂದ ತುಂಬ ಬಿಗಿ ಮಾಡ್ತಾ ಬಂದಿದ್ದೇವೆ, ಈಗಾಗಲೇ ನಮ್ಮ ನೌಕರರು ಕೂಡ ಅದಕ್ಕೆ ಹೊಂದಾಣಿಕೆಯನ್ನು ಒಂದಾಗಿದ್ದಾರೆ. ಸರ್, ಈಗ ಒಟ್ಟಾರೆಯಾಗಿ ಈ ಒಂದು ಈವೆಂಟನ್ನು ಕೇವಲ ಸರ್ಕಾರಿ ನೌಕರರು ಮಾತ್ರ ನೋಡ್ಬೋದು ಅಥವಾ ತುಮಕೂರಿನ ಜನತೆ ನೋಡ್ಬೋದು ಅಂತ? ಇಲ್ಲ, ಈವೆಂಟನ್ನು ಎಲ್ಲರೂ ನೋಡ್ಬೋದು. ಈಗ ಕೆಲವರು ಖೋಖೋ ಕಬಡ್ಡಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಫುಟ್ಬಾಲ್ ಹಾಕಿರ್ಬೋದು, ಕೆಲವರಿಗೆಲ್ಲ ಆಸಕ್ತಿ ಇದೆ, ಕೆಲವು ಜಾನಪದ ನೃತ್ಯಗಳು ಈ ಥರದ್ದೆಲ್ಲ ಕೆಲವ್ರಿಗೆ ಆಸಕ್ತಿ ಇದೆ. ಅದ್ರ ಜೊತೆ 27ನೇ ತಾರೀಕು ಸಂಜೆ ಹೇಮಂತ್ ಅಂತ ಖ್ಯಾತ ಕನ್ನಡದ ಗಾಯಕರು ಹೇಮಂತ್ ಸರಿಗಮಪದಲ್ಲಿದ್ದಾರೆ, ಆಮೇಲೆ ದಿವ್ಯ ಅವರಿದ್ದಾರೆ, ಇಂದು ನಾಗರಾಜ್ ಇದ್ದಾರೆ, ಆಮೇಲೆ ಕಂಬದರಂಗಯ್ಯ ತುಮಕೂರಿನವರು. ಸೊ ಅವರೆಲ್ಲ ಕೂಡ ಸೇರಿ ಒಂದು ಒಳ್ಳೆ ಕಾರ್ಯಕ್ರಮ 27ನೇ ತಾರೀಕು ಸಂಜೆ ಕೊಡ್ತಾರೆ, ತುಮಕೂರಿನ ಜನ ಕೂಡ ನೋಡ್ಬೋದು. ಎರಡನೇ ದಿನ ಜಾನಪದೋತ್ಸವ ಅಂತೇಳಿ ಸವಿತಕ್ಕ ಹಳ್ಳಿ ಬ್ಯಾಂಡ್ ಅಂತೇಳಿ ಮತ್ತು ಕಡಬಗೆರೆ ಮುನಿರಾಜ್ ಅಂತೇಳಿ ಅವ್ರ ತಂಡ ಕೂಡ ಜಾನಪದ ಹಾಡುಗಳ ಬಗ್ಗೆ ವೈವಿಧ್ಯಮಯ ಹಾಡುಗಳನ್ನು ಕೂಡ ಕೊಡ್ತಾ ಇದ್ದಾರೆ, ಕೆಲ ಖ್ಯಾತ ಗಾಯಕರುಗಳು. ಅದನ್ನು ಕೂಡ ತುಮಕೂರು ಜನ ಸ್ಟೇಡಿಯಂನಲ್ಲಿ ವೇದಿಕೆ ಮುಖ್ಯ ವೇದಿಕೆಯಲ್ಲಿ ಆಗ್ತದೆ, ಅದನ್ನು ಕೂಡ ಅವರು ನೋಡಲಿಕ್ಕೆ ತುಂಬ ಅವಕಾಶವನ್ನು ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಅದು ಕೂಡ ತುಂಬ ಚೆನ್ನಾಗಿ ಮೂಡಿ ಬರ್ತದೆ, ಅದನ್ನು ತುಮಕೂರು ಜನ ನೋಡ್ಬೋದು. ಮತ್ತು ನಮ್ಮ ನೌಕರಲ್ಲಿರುವಂಥ ಏನು ಕಲೆ ಇದೆ ಆ ಒಳ್ಳೆ ಆ ಕಲೆನೂ ಕೂಡ ನೋಡುವಂಥ ಒಂದು ವೇದಿಕೆ ರಜಾ ಇರುತ್ತೆ ಶನಿವಾರ ಭಾನುವಾರ. ಜೊತೆಗೆ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 20,000 ಜನ ಸರ್ಕಾರಿ ನೌಕರಿದ್ದಾರೆ, ಅವ್ರ ಸ್ನೇಹಿತರು ಇರ್ತಾರೆ, ಬೇರೆ ಬೇರೆ ಜಿಲ್ಲೆಯಲ್ಲಿ ಇರ್ತಾರೆ, ಸೊ ಅವರು ಇಲ್ಲೇರೂ ಇರ್ತಾರೆ, ಸೊ ಅವರು ಕೂಡ ಒಂದು ಭಾಗವಹಿಸ್ತಾರೆ, ಒಂದು ಹಬ್ಬದ ರೀತಿಯಲ್ಲಿ ಇದನ್ನು ಪಾರ್ಟಿಸಿಪೇಟ್ ಮಾಡ್ತಾರೆ. ಸರ್, ಈ ಈವೆಂಟ್ ಆರ್ಗನೈಸ್ ಮಾಡೋದಕ್ಕೆ ಜಿಲ್ಲಾಡಳಿತ ಯಾವ ಥರ ಸಪೋರ್ಟ್ ಮಾಡ್ತಾರೆ? ಸೊ ವಿಶೇಷವಾಗಿ ನಾನು ಜಿಲ್ಲಾಧಿಕಾರಿಗಳಾಗಿರುವಂಥ ಶ್ರೀನಿವಾಸ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ. ತುಂಬ ಎಲ್ಲ ವಸತಿ ವ್ಯವಸ್ಥೆಗಳಿರ್ಬೋದು, ಇಲ್ಲಿನ ಗ್ರೌಂಡ್ಸ್ಗಳು, ನಮ್ಮ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷ ನರಸಿಂಹರಾಜ್ ಎಲ್ಲ ಸೇರಿ ತುಂಬ ಚೆನ್ನಾಗಿ ಆರ್ಗನೈಸನ್ನು ಮಾಡಿದ್ದಾರೆ. ಯಾಕಂದರೆ ಲೋಕಲಾಗೆ ಹಾಸ್ಟೆಲ್ಲು ಮತ್ತು ಅವ್ರಿಗೆಲ್ಲ ಅಷ್ಟು ಜನ ಕುಳ್ಕೊಳ್ಳಿಕ್ಕೆಲ್ಲ ಬೇಕಲ್ಲ, ಸರ್ಕಾರದ ಕಾರ್ಯಕ್ರಮ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾನೆ. ಮತ್ತು BCM ಸೋಷಿಯಲ್ ಮೈನಾರಿಟಿ ಆಫೀಸರ್ಸು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ, ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರ ಜವಾಬ್ದಾರಿಯನ್ನು ಮತ್ತು CO ಅವ್ರ ಜವಾಬ್ದಾರಿಯನ್ನು ನಮ್ಮ ಜಿಲ್ಲಾ ಅಧ್ಯಕ್ಷ ಅವ್ರ ತಂಡ ಅವ್ರ ಜವಾಬ್ದಾರಿ ನಡೆಸಿದ್ರು, ಮತ್ತು ರಾಜ್ಯ ಸಂಘದ ಪದಾಧಿಕಾರಿಗಳು ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು ಸೇರಿ ಒಂದು ಹಬ್ಬದ ರೀತಿಯಲ್ಲಿ ಈವೆಂಟನ್ನು ಮಾಡ್ತಾರೆ. ಸರ್, ಕೊನೆಯದಾಗಿ ಎಷ್ಟು ಜನ ಸ್ವಯಂ ಸೇವಕರು ವಾಲಂಟ್ರಿಯಾಗಿ ಬಂದಿದ್ದಾರೆ, ನೀವು ಕಾರ್ಯಕ್ರಮ ನಡೆಸ್ಕೊಡ್ತೀವಿ ನಾವು ಅಂತೇಳಿ? ಸರ್, ಏನಿಲ್ಲ, ಇಲ್ಲಿ ವಾಲಂಟ್ರೀಸ್ ಅಂತ ಏನು ಪ್ರಶ್ನೆ ಇಲ್ಲ, ಎಲ್ಲದೂ ಒಂದು ಸಿಸ್ಟಮ್ ಇದೆ ನಮ್ಮಲ್ಲಿ, ನಮ್ಮಲ್ಲೆಲ್ಲ ಪದಾಧಿಕಾರಿಗಳಿರಲಿ ಆಫೀಸ್ ಬೇರರ್ಸ್ ಇರಲಿ ಎಲ್ಲ ವಾಲಂಟ್ರಿಯಾಗಿ ಅವ್ರವ್ರ ಕೆಲಸವನ್ನು ಅವ್ರು ಮಾಡ್ತಾರೆ. ಯಾಕಂದರೆ ಇದು ಪ್ರತಿ ವರ್ಷ ನಡೀತಾ ಇರುತ್ತೆ, ಊಟದೊಬ್ಬರು ಜವಾಬ್ದಾರಿ, ವೇದಿಕೆದೊಬ್ಬರು ಜವಾಬ್ದಾರಿ, ಸ್ಪೋರ್ಟ್ಸಿಂದೊಬ್ಬರು ಜವಾಬ್ದಾರಿ, ವಸತಿದೊಬ್ಬರಿಗೆ ಅವ್ರವ್ರ ಜವಾಬ್ದಾರಿಗಳನ್ನು ಅವ್ರು ಮಾಡ್ತಾರೆ. ವಿಶೇಷವಾಗಿ ನಮ್ಮ ತುಮಕೂರು ಜಿಲ್ಲೆನ ಅವ್ರ ತಂಡನೂ ಕೂಡ ಅವ್ರ ಟೀಮ್ ಅಧ್ಯಕ್ಷರ ಟೀಮ್ ಎಲ್ಲ ಇದೆ, ಅವರು ಕೂಡ ಸಪೋರ್ಟಿವ್ ಆಗಿ ಏನೇನು ಬೇಕು ಮಾಡ್ತಾರೆ, ಎಲ್ಲರೂ ಸೇರಿ ಒಟ್ಟಾಗಿ ಈ ಈವೆಂಟನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಯಬೇಕು ಅಂತೇಳಿ ಎಲ್ಲರ ಆಶಯವಾಗಿದೆ. ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ತಮಗೂ ಧನ್ಯವಾದಗಳು. ಸೊ ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೋಸ್ಕರ ಜಿಲ್ಲಾಡಳಿತ ಆಗಿರ್ಬೋದು, ರಾಜ್ಯಾಧ್ಯಕ್ಷರಾಗಿರ್ಬೋದು, ಎಲ್ಲರೂ ಕೂಡ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ 27ನೇ ತಾರೀಕು ನಡೀತಾ ಇದೆ, ಯಾರೂ ಮಿಸ್ ಮಾಡ್ಕೋಬೇಡಿ. ಕ್ಯಾಮ್ರಾಮನ್ ಅಂಜನ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ TV, ತುಮಕೂರು.